ನಮ್ಮ ಪಕ್ಷದಲ್ಲಿ ಗ್ರೇಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ವ್ಯಕ್ತಿ ಪೂಜೆ ಬೇಡ ಪಕ್ಷ ಪೂಜೆ ಮಾಡಿ ಅಂತ ಈ ನಡುವೆ ಅವಾಗವಾಗ ಕೇಳಿಸ್ತಾ ಇರುತ್ತೆ ಯಾರು ಹಂಗೆ ಹೇಳ್ತಾರೋ ಅವ್ರ ಪೂರ್ತಿ ವ್ಯಕ್ತಿ ಪೂಜೆನೇ ಮಾಡ್ಕೊಂಡಿರೋದು ಅವ್ರ ಎಕ್ಸ್ಪೀರಿಯನ್ಸ್ನ ನಮಗಿನ್ನ ಜಾಸ್ತಿ ನಂಬರ್ ಬೇರೆಯವ್ರಿಗಿದ್ರೆ ಆವಾಗ ವ್ಯಕ್ತಿ ಪೂಜೆ ಬೇಡ ಪಕ್ಷ ಪೂಜೆ ಮಾಡಿ ಅಂತ ಒಬ್ಬರಿಗೆ ಪ್ರೀಚ್ ಮಾಡ್ಬೋದು ನಾವೇನು ಮಾಡಿರಲ್ವೋ ಅದನ್ನು ಬೇರೆಯವ್ರಿಗೆ ಮಾಡಬೇಡಿ ಅಂತ ಹೇಳಬೇಕು ಆದರೆ ಇವರೇನೇನೆ ಟೆಂತ್ ಆಫ್ ನವಂಬರ್ ನೈನ್ಟೀನ್ ಏಯ್ಟಿ ಒನ್ ಆಗಿನ ಜನರಲ್ ಹಾಸ್ಟೆಲ್ಲು ಈಗಿನ ಕಾವೇರಿ ಭವನ್ನಲ್ಲಿ ಎಲ್ ಎನ್ ಮೂರ್ತಿಯವರ ಹತ್ರ ಬಂದಾಗ ಎಲ್ ಎನ್ ಮೂರ್ತಿಯವರೇನೇ ಸರ್ವಸ್ವಾಗ ಯಾಕೆಂದರೆ ಅವ್ರದ್ದು ಏನೇನು ಕೆಲಸ ಮಾಡ್ತಿದ್ರು ಅಂತ ಜನಗೆಲ್ಲ ಗೊತ್ತಿದೆ ಅದೇನು ನಾನೇನು ಹೇಳೋದು ಬೇಕಾಗಿಲ್ಲ ಪದೇ ಪದೇ ಹೇಳಿ ಅವ್ರಿಗೆಲ್ಲ ನೋವು ಮಾಡಬಾರ್ದು ಅವ್ರು ಏನು ಮಾಡ್ತಾಯಿದ್ರು ಹೆಂಗಿದ್ರು ಹೆಂಗಾದರು ಏನೇನು ಮಾಡಿದ್ರು ಅದೆಲ್ಲ ನನಗೆ ಗೊತ್ತಿದೆ ಆದರೆ ನಾನು ಈ ಸಮಯ ಅಲ್ಲ ಈಗ ಹೇಳೋದು ಬೇಡ ಈಗ ಏನಿದ್ರು ವ್ಯಕ್ತಿ ಪೂಜೆ ಪಕ್ಷ ಪೂಜೆ ಮಾತ್ರ ಮಾತ್ರ ಹೇಳ್ತೀನಿ ಅವರು ನೈನ್ಟೀನ್ ಏಯ್ಟಿ ಒನ್ನಿಂದ ನೈನ್ಟೀನ್ ಏಯ್ಟಿ ಸಿಕ್ಸ್ವರೆಗೂ ಅವರು ಜಿಲ್ಲಾ ಪರಿಷತ್ ಮೆಂಬರ್ ಆಗೋವರೆಗೂ ನಮ್ಮ ಗುರುಗಳು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಏಯ್ಟಿ ಫೈವ್ನಲ್ಲಿ ಸಪೋರ್ಟ್ ಮಾಡಿಬಿಟ್ಟಿದ್ರೆ ನಾನು ದೇವೇಗೌಡರೇ ಇದ್ದೆ ಅಂತ ಹೇಳೋದಕ್ಕೆ ಜನ ಇದ್ದರು ಕಮಿಟಿ ರಾಜಶೇಖರ್ ಅಂತ ಅವ್ರ ಹತ್ರ ಹೇಳ್ಕೊಂಡಿದ್ರು ಅಣ್ಣ ನಮ್ಮ ಗುರುಗಳು ಬಂದು ಆಶೀರ್ವಾದ ಮಾಡಿಬಿಟ್ಟಿದ್ದರೆ ನಾನು ದೇವೇಗೌಡರಿಗೆ ಸೋಲಿಸ್ಬಿಟ್ಟು ನಾನು ಎಮ್ ಎಲ್ ಎ ಆಗ್ಬಿಡ್ತಾ ಇದ್ದೆ ಅಂತ ಏಯ್ಟಿ ಸಿಕ್ಸಲ್ಲಿ ಜಿಲ್ಲಾ ಪರಿಷತ್ ಬಂತಲ್ಲ ಅದು ಅವ್ರ ಬಗ್ಗೆ ಇನ್ನೂ ಕೂಲಂಕುಷವಾಗಿರೋ ಹೇಳದಿದೆ ಅದನ್ನು ನಾನು ಬುಕ್ಕಲ್ಲೂ ಬರಿತಾಯಿದ್ದೀನಿ ಅವಾಗ ಅವರು ಏಯ್ಟಿ ತ್ರೀವರೆಗೂ ಎಲ್ ಎನ್ ಮೂರ್ತಿ ಎಲ್ ಎನ್ ಮೂರ್ತಿ ಅದಾದಮೇಲೂ ಎಲ್ ಎನ್ ಮೂರ್ತಿ ಏಯ್ಟಿ ತ್ರೀ ಒಳಗೆ ನಾವು ಅಸೆಂಬ್ಲಿನಲ್ಲಿ ಎಲೆಕ್ಷನ್ ಕಳ್ಕೊತೀವಿ ಕಾಂಗ್ರೆಸ್ ಪಾರ್ಟಿ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಪೆಂಡೆನ್ಸ್ ನಾವು ಜನತಾರಂಗಕ್ಕೆ ನಾವು ಸೋಲ್ತು ಅದಕ್ಕೆ ಮೊದಲು ನನ್ನ ಹತ್ರ ಸೆವೆಂಟಿ ಸೆವೆನ್ನಿಂದ ಇದ್ದಂಥ ಶಿವಕುಮಾರ್ ಅಚಲ ಅಂತ ಈಗಲೂ ಇದ್ದಾನೆ ನೆಹರು ಯುವಕ ಕೇಂದ್ರದಲ್ಲಿ ಕೆಲಸ ಮಾಡ್ತಾನೆ ಈಗಲೂ ಆಗಾಗ ಮಾತಾಡ್ತಾನೆ ಅವನು ನನ್ನ ಶಿಷ್ಯ ಏಯ್ಟಿ ಸೆವೆಂಟಿ ಸೆವೆನ್ನಿಂದ ಏಯ್ಟಿ ಯಾವಾಗಲೂ ಈಗಲೂ ನಮ್ಮ ಜೊತೆ ಇದ್ದಾನೆ ಇವರು ನೈನ್ಟೀನ್ ಏಯ್ಟಿ ತ್ರೀ ಒಳಗೆ ಇವ್ರ ಲಾಯಲ್ಟಿ ನೋಡಿ 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 ಆ ಹಾ ಎಂಥ ನಾಯಕ ಭಕ್ತ ಇವನು ಅಂಥೇಳಿ ನಾವು ನಮ್ಮ ಜೊತೆ ಬಂದವರಿಗೆಲ್ಲ ಕರ್ಕೊಂಡೋಗಿ ಜಾಗೆ ತೋರಿಸ್ತೀವಿ ನಾನೇ ಕರ್ಕೊಂಡೋಗಿ ಎಂ ವಿ ಚಂದ್ರಶೇಖರ್ ಮೂರ್ತಿ ಕನಕಪುರ ಎಂ ಪಿ ಹತ್ರ ಚರ್ಚ್ ಸ್ಟ್ರೀಟಲ್ಲಿ ಅವ್ರ ಮನೆ ಇದ್ದಿತ್ತು ಅವ್ರ ಮನೆಗೆ ಕರ್ಕೊಂಡೋಗಿ ಸರ್ ಶಿವಕುಮಾರ್ ರಚಲಿಂಗಯ್ಯ ನೆಹರು ಯುವಕ ಕೇಂದ್ರದಲ್ಲಿ ಕೆಲಸ ಆಗಿದೆ ಇನ್ನು ಮುಂದೆ ನಿಮಗೇನಾದರೂ ಕನಕಪುರದಲ್ಲಿ ಬೇಕಾದರೆ ಸಾತ್ನೂರಲ್ಲಿ ಬೇಕಾದರೆ ಇವರು ಇನ್ಮೇಲೆ ಬರ್ತಾರೆ ಸರ್ ನನ್ನ ಜೊತೆಲೇ ಇರೋದು ಅಂಥೇಳಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟೆ ಅದಕ್ಕೋಸ್ಕರ ಸುಮಾರು ಜನ ಹತ್ರ ಮಾತು ಕೇಳಿದೆ ಶ್ರೀಮತಿ ಚಂದ್ರಶೇಖರ ಮೂರ್ತಿಯವರು ಎಂಥವ್ರನ್ನ ಕರ್ಕೊಂಬಂದು ಬಿಟ್ರಪ್ಪ ಅನ್ನೋವರೆಗೂ ಕೇಳಿದೆ ನೈನ್ಟೀನ್ ಏಯ್ಟಿ ತ್ರೀ ಒಳ್ಳೆ ಆದಮೇಲೆ ಚಂದ್ರಶೇಖರ್ ಮೂರ್ತಿ ಎಲ್ ಎನ್ ಮೂರ್ತಿ ಎರಡೂ ಒಂದೇ ಥರ ಅಂಥೇಳಿ ಇಬ್ಬರಿಗೂ ಲಾಯಲ್ಟಿ ಅವ್ರಿಬ್ರಿಗೆ ಅವರಿಬ್ಬರೇ ಗೊತ್ತಿದ್ದಿದ್ದವರಿಗೆ ಲಾಯಲ್ ಲಾಯಲ್ ಆಗಿರೋದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಹೊಸವರಿದ್ದು ಪಾಪ ಆಮೇಲೆ ಏಯ್ಟಿ ತ್ರೀಯಿಂದ ಏಯ್ಟಿ ನೈನ್ವರೆಗೂ ಏಯ್ಟಿ ಫೈನಲ್ ಸಿಕ್ಕಿಟ್ಸ್ತು ಸಿಕ್ಕಿ ಸೋತು ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಕಾಸನ್ನ ನೋಡೋದು ಕಲಿತ್ಕೊಂಡು ಆಮೇಲೆ ನೈನ್ಟೀನ್ ಏಯ್ಟಿ ನೈನಲ್ಲಿ ಹಿಂದೆ ಕ್ಯಾಂಡಿಡೇಟ್ ಸೋತೋಗಿದ್ದ ಈಗ ಅವನಿಗೆ ಕೊಡೋಣ ಅಂತ ಕೊಟ್ಟರು ಅವರು ಈಗ ಹೇಳ್ತಾರೆ ನನ್ನ ಲೀಡರ್ಶಿಪ್ನ ಮೆಚ್ಚಿ ರಾಜೀವ್ ಗಾಂಧಿ ಅವರೇ ಬಂದು ನನ್ನ ಕೈಯಲ್ಲಿ ಕೊಟ್ಟರು ನಾನು ಎಮ್ ಎಲ್ ಎಗಿದ್ದೆ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಪಾಪ ಏಯ್ಟಿ ಫೋರಲ್ಲಿ ಇಂದಿರಾ ಗಾಂಧಿ ಅಸಾಸಿನೇಷನ್ ಆಗೋ ದಿವಸ ನಮ್ಮ ಡೆಲಿಗೇಷನಲ್ಲಿ ಆತನ ಒಬ್ಬ ಒಂದು ಬೋಗಿಗ್ ಲೀಡರ್ ಏಯ್ಟಿ ನೈನಲ್ಲಿ ಗೆದ್ದ ಮೇಲೆ ಇವ್ರ ಬಣ್ಣ ಚಂದ್ರಶೇಖರ್ ಮೂರ್ತಿಯವ್ರಿಗೆ ಗೊತ್ತಾಯಿತು ಹೆಂಗೆ ಮಾಡ್ತಾರೆ ಏನೇನು ಮಾಡ್ತಾರೆ ಅಂತ ನೈಂಟಿ ಫೋರಲ್ಲಿ ಅವ್ರಿಗೆ ಅಸೆಂಬ್ಲಿ ಕಂಟೆಸ್ಟ್ ಮಾಡ್ತೀವಿ ಮಂತ್ರಿನೂ ಆಗಿದ್ರು ಜೈಲ್ ಮಂತ್ರಿ ಆದರು ಆಮೇಲೆ ಅಲ್ಲಿಂದ ಹಿಡ್ದಾದ ಮೇಲೆ ನಾವೆಲ್ಲ ಎಸ್ ಎಮ್ ಕೃಷ್ಣಾಜಿ ಅವರಿಗೆ ಚೀಫ್ ಮಿನಿಸ್ಟರ್ ಮಾಡಬೇಕು ಅನ್ನೋವಾಗ ಆ ಕಡೆ ತಲೆ ಇಟ್ಟು ಮಲಗಿರಲಿಲ್ಲ ಅದಾದಮೇಲೆ ಮೊಯ್ಲಿ ಅವ್ರ ಪೀರಿಯಡ್ ಆಯಿತು ಮೊಯ್ಲಿ ಅವ್ರ ಪೀರಿಯಡ್ ಆದಮೇಲೆ ಹಂಗೆ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಆಮೇಲೆ ಜೈಲ್ ಮಂತ್ರಿ ಆಗಿರುವಾಗ ಗೌರ್ಮೆಂಟ್ ಕ್ವಾರ್ಟರ್ಸಲ್ಲೇ ಇದ್ದರು ನೈಂಟಿ ಫೋರ್ ಅಷ್ಟೊತ್ತಿಗೆ ಇವ್ರ ಬಣ್ಣ ಬಿಳಿಸ್ಕೋತು ವಾಟ್ ಈಸ್ ದ ಒರಿಜಿನಲ್ ಕಲರ್ ಅಂತ ಚಂದ್ರಶೇಖರ್ ಮೂರ್ತಿ ಅವ್ರಿಗೆ ಗೊತ್ತಾಯಿತು ನೈಂಟಿ ಫೋರ್ಗೆ ಅವ್ರಿಗೆ ಟಿಕೆಟ್ ತಪ್ಪಿಸೋರು ನನಗೆ ಕೇಳಿದ್ರೆ ಅದೇ ದೊಡ್ಡ ತಪ್ಪು ಮಾಡಿದ್ದು ಚಂದ್ರಶೇಖರ್ ಮೂರ್ತಿಯವರು ಚಂದ್ರಶೇಖರ್ ಮೂರ್ತಿಯವರು ಇವನಿಗೂ ಟಿಕೆಟ್ ಕೊಡಿಸಿದ್ದಿದ್ರೆ ನಮ್ಮದು ರೆಕಾರ್ಡ್ ಬ್ರೇಕ್ ಥರ್ಟಿ ಸಿಕ್ಸ್ ಬಂದಿತ್ತಲ್ಲ ಅದರಲ್ಲಿ ಇನ್ನೊಂದು ಕಡಿಮೆ ಆಗಿ ತರ್ಟಿ ಫೈವ್ ಬಂದಿರೋದು ನೈಂಟಿ ಫೋರ್ ಎಲೆಕ್ಷನಲ್ಲಿ ಇವರು ಫ್ರೀಡಮ್ ಫೈಟರ್ ನಾನು ಕಂಟೆಸ್ಟ್ ಮಾಡಿ ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡ್ತೀನಿ ಅಂತ ಕಾಂಗ್ರೆಸ್ ಅದೇ ನಮ್ಮ ಪಾರ್ಟಿ ಇದೆಯಲ್ಲ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಗನೆಸ್ಟ್ ಆಗಿ ಕ್ಯಾಂಡಿಡೇಟ್ ಆಗಿ ಅವರೇನೇ ಪಕ್ಷದಿಂದ ಆರು ವರ್ಷಕ್ಕೆ ಯಾರು ಕಂಟೆಸ್ಟ್ ಮಾಡಿದ್ರು ಆರು ವರ್ಷ ಸ ಎಕ್ಸ್ಪೆಲ್ ಮಾಡ್ತೀವಿ ನಾವು ಅದು ನಮ್ಮದು ಮೊದಲಿಂದ ನಡ್ಕೊಂಬಂದಿರೋದು ಕಾಂಗ್ರೆಸ್ ಪಾರ್ಟಿ ಇದದು ಪಾಲಿಸಿ ಆವಾಗ ಇವರು ಲಾಯಲ್ಟಿನ ಚೇಂಜ್ ಮಾಡಬೇಕಾಗಿತ್ತು ಅಷ್ಟೊತ್ತಿಗೆ ಅವರು ಇಂಡಿಪೆಂಡೆಂಟ್ ಗೆದ್ದಿದ್ದರಿಂದ ಎಸ್ ಎಮ್ ಕೃಷ್ಣಾಜಿ ಅವರು ಆಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಸೋತಿದ್ದರಿಂದ ಅವರು ಡೆಲ್ಲಿಗೆ ಹೋಗಿದ್ರು ಡೆಲ್ಲಿಗೆ ಹೋದಾಗ ಅವರು ರಾಜ್ಯಸಭಾಗೆ ನಾನು ಹೇಳಿದ್ದೀನಿ ಕೆಲವು ಸರಿ ಈ ವೆಯ್ಟ್ ಮಾಡೋದಕ್ಕೆ ವೆಯ್ಟ್ ನೋಡೋದಕ್ಕೆ ಬೂತ್ ಇರ್ತದೆ ಈ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನಲ್ಲೆಲ್ಲ ಅಲ್ಲಿ ಒಂದು ರೂಪಾಯಿ ಕಾಯಿನ್ ಹಾಕಿದ್ರೆ ಅದರ ಮೇಲೆ ನಿಂತ್ಕೊಂಡ್ರೆ ಠಡಕ್ ಅಂತ ಸೊಂಡು ಬರುತ್ತೆ ಅಲ್ಲಿಂದ ಒಂದು ಕಾರ್ಡ್ ಬರುತ್ತೆ ನಿನ್ನ ವೆಯ್ಟ್ ಇಷ್ಟು ಆಮೇಲೆ ಭವಿಷ್ಯ ಬೇರೆ ಬರುತ್ತೆ ಅದು ಗೊತ್ತಿತ್ತು ಎಸ್ ಎಂ ಕೃಷ್ಣ ಅವ್ರಿಗೆ ಅವರು ಸೀನಿಯರ್ ಮೋಸ್ಟ್ ಅರವತ್ತೆರಡರಿಂದ ಎಮ್ ಎಲ್ ಎ ಆಗಿದ್ದವರು ಆದ್ದರಿಂದ ಅವರು ಅಲ್ಲಿ ಯಾವ ರೀತಿ ಮಾಡಬೇಕೋ ಪಾಲಿಟಿಕ್ಸ್ ಮಾಡಿ ರಾಜ್ಯಸಭಾಗೆ ಕ್ಯಾಂಡಿಡೇಟ್ ಆದರು ಆವಾಗ ದೇವೇಗೌಡರು ಸಪೋರ್ಟ್ ಮಾಡಿದ್ರು ಇಂಡಿಪೆಂಡೆಂಟ್ ಆಗಿದ್ದಂಥ ಸಾತ್ನೂರು ಎಮ್ ಎಲ್ ಎ ಅವರು ಸಪೋರ್ಟ್ ಮಾಡಿದ್ರು ಅದಾದಮೇಲೆ ಅವ್ರಿಗೆ ಯಾರಾದರೂ ತಂದೆ ಬೇಕಲ್ಲ ತಂದೆ ತಾಯಿ ಇಲ್ಲದಿದ್ರೆ ಕಷ್ಟ ಅದಕ್ಕೆ ಏನು ಮಾಡಿದ್ರು ಎಸ್ ಎಮ್ ಕೃಷ್ಣ ಅವ್ರ ಹತ್ರ ಅವ್ರೊಬ್ಬರೇ ಇದ್ದರು ಡೆಲ್ಲಿಗೆ ಹೋದಾಗ ಅವ್ರಿಗೆ ಹೇಳಿದ್ರು ನಮ್ಮ ಮನೆಗೆ ಮಹಾರಾಜರು ಬಂದು ಕುಡಿತುಕೊಂಡು ಹೋಗ್ತಾ ಹೋಗ್ತಾಯಿದ್ರು ಸರ್ ನಮ್ಮ ತಂದೆ ಭಾರಿ ದೊಡ್ಡ ಇದು ಸರ್ ಅಂತೆಲ್ಲ ಹೇಳ್ಕೊಂಡಿದ್ರು ಅದನ್ನು ಕೃಷ್ಣ ಅವರೇ ನನಗೆ ಹೇಳಿದ್ದು ನಾನು ನಾನೇನು ಬ ಅದ್ರ ಬಗ್ಗೆ ಪ್ರಿಡಿಕ್ಷನ್ ಅಲ್ಲ ವಾಪಸ್ ಬಂದ ಮೇಲೆ ಕೃಷ್ಣ ಅವ್ರು ಹೇಳಿದ್ರು ಸಾತ್ನೂರು ಎಮ್ ಎಲ್ ಎ ಅವನು ನನಗೆ ಸಪೋರ್ಟ್ ಮಾಡ್ತಾಯಿದ್ದಾನೆ ರಾಜ್ಯಸಭಾ ಇದೆ ಆ ಹುಡುಗ ತುಂಬ ಬಿಲಿಯಂಟ್ ಇದ್ದಾನೆ ಬಿಲಿಯೆಂಟೇ ಇದ್ದಾನೆ ಈಗಲೂ ಬ್ರಿಲಿಯಂಟೇ ಯಾವಾಗಲೂ ಬ್ರಿಲಿಯಂಟೇ ಬ್ರಿಲಿಯೆಂಟ್ ಇದ್ರೇನೆ ಕೊಟ್ಟಿ ಕೊಟಿ ಬರಬೇಕಂದ್ರೆ ಇಲ್ಲದ್ರೆ ಚಿತ್ರಾನ್ನ ಥರ ಅದಕ್ಕೆ ಅವ್ರು ಹೇಳಿದ್ರು ಹಂಗಂತ ಆಮೇಲೆ ನನಗೆ ಗೊತ್ತಿತ್ತು ಯಾರು ಅಂತ ನಾನೇನು ನಾನು ಈ ಕತ್ರಿ ಮಾಡೋದು ಯಾವನಿಗಾದರೂ ಕಟಿಂಗ್ ಮಾಡೋದು ಇಲ್ಲ ಯಾವನ್ ಮೇಲೆ ಆದ್ರೂ ತಂದಿಡೋದು ಈ ಉದ್ಯೋಗ ನಾನು ಮಾಡಿಲ್ಲ ಆಯಿತು ಬಿಡಿ ನನಗೆ ಗೊತ್ತಿದೆ ಅನ್ಕ ಸುಮ್ಮನೆ ಇದ್ದೆ ನೈಂಟಿ ಫೋರಿಂದ ನೈಂಟಿ ನೈನ್ವರೆಗೂ ಅದೇ ಎಕ್ಸ್ಪೈರಿ ಟೈಮ್ ಇತ್ತಲ್ಲ ಆರು ವರ್ಷ ಎಕ್ಸ್ಪೈರ್ ಮಾಡಿದ್ದಿದ್ದು ಆ ಟೈಮ್ ಕೃಷ್ಣ ಅವ್ರ ಜೊತೆಯಲ್ಲೇ ಅವರು ರಾಜ್ಯಸಭಾ ಎಂ ಪಿ ಆಗಿರುವಾಗ ಅವ್ರದ್ದು ಫಂಡೆಲ್ಲ ತೊಗೊಂಡೋಗಿ ಅಲ್ಲಿಗೆ ಚಾನಲೈಸ್ ಮಾಡಿಕೊಂಡ್ರು ಸಾತ್ನೂರು ಕನಕಪುರ ಅವ್ರಿಗೆಲ್ಲೆಲ್ಲಿ ಬೇಕೋ ಮಳವಳ್ಳಿ ಗಿಳವಳ್ಳಿ ಎಲ್ಲರು ಮಾಡಿಕೊಂಡ್ರು ಅವ್ರ ಹತ್ರ ಲಾಯಲ್ಲಾಗಿದ್ರು ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಕೃಷ್ಣ ಎಸ್ ಎಮ್ ಕೃಷ್ಣ ಅವ್ರಿಗೂ ಗೊತ್ತಿದೆ ಇವ್ರದೆಲ್ಲನು ಆದರೂ ಏನು ವಿಧಿ ಇಲ್ಲ ಅವ್ರಿಗೆ ಕೃಷ್ಣ ಅವ್ರಿಗೂ ದೇವೇಗೌಡರಿಗೆ ಅವರಿಬ್ಬರು ಸಿಕ್ಸ್ಟಿ ಟೂನಲ್ಲಿ ಎಮ್ ಎಲ್ ಎ ಆದವರು ಅವರಿಬ್ಬರಿಗೂ ಒಕ್ಕಲಿಗ್ರಲ್ಲಿ ನಾನು ಮುಂದೆ ನಾನು ಮುಂದೆ ಅಂತ ಅವರಿಬ್ಬರದು ಯಾವಾಗಲೂ ಚಾಲೆಂಜ್ ಇರುತ್ತೆ ಅದನ್ನು ಹೇಳ್ಕೊಳ್ಳಲ್ಲ ಅಷ್ಟೇ ಇವರು ಡಿಪ್ಲೊಮೆಸಿ ಇರೋದರಿಂದ ಕೃಷ್ಣ ಅವರು ಹೇಳ್ಕೊಳ್ಳಲ್ಲ ದೇವೇಗೌಡರು ನಾನು ಮಣ್ಣಿನ ಮಗ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಮಣ್ಣಿನ ಜಾಗದಲ್ಲೆಲ್ಲ ಅವ್ರದೇ ದೇಶ ಆವಾಗ ನೈಂಟಿ ನೈನಲ್ಲಿ ಎಲೆಕ್ಷನ್ ಆಯಿತು ಎಲೆಕ್ಷನ್ನಲ್ಲಿ ಫೈನಾನ್ಷಿಯಲ್ ಟಿಕೆಟ್ ಮಾರಾಟಗಳು ನಡೀತು ಟೂ ತೌಸಂಡ್ ಫೋರ್ವರೆಗೂ ಅದೇ ನಡೀತು ನಾನು ಮಧ್ಯದಲ್ಲಿ ಸುಮಾರು ಸಾರಿ ಇವ್ರಿಗೆ ಏನೋ ಪೊಲಿಟಿಕಲ್ ಡಿಸ್ಕಷನ್ಗೋಸ್ಕರ ಇವ್ರ ಮನೆಗೆ ಹೋಗಿದ್ದೀನಿ ರಾತ್ರಿ ಎರಡು ಗಂಟೆವರೆಗೂ ಕೂತಿದ್ದೀನಿ ಆದರೆ ನಾನು ಯಾವತ್ತೂ ನನಗೇನಾದರೂ ಮಾಡಪ್ಪ ಅಂತ ಯಾರನ್ನೂ ಕೇಳಿಲ್ಲ ನಾನು ಹಂಗೆ ಕೇಳಂಗಿದ್ರೆ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಅವ್ರದ್ದು ಅವ್ರು ತಿಳ್ಕೊಂಡು ಮಾಡಬೇಕು ಏನಾದರೂ ಮಾಡಂಗಿದ್ರೆ ಅವ್ರು ನನಗೆ ಯಾವ ರೀತಿ ಕೈ ಕೊಟ್ಟು ಅದೆಲ್ಲ ಬೇಡ ಈಗ ಆಮೇಲೆ ಇನ್ನೊಂದು ಸಾರಿ ಹೇಳ್ತೀನಿ ಯಾಕಂದರೆ ಅದರದ್ದು ಸ್ವರಸ್ಯವಾಗಿ ಹೇಳಬೇಕಾಗ್ತದೆ ಅದನ್ನು ನಿಧಾನಕ್ಕೆ ಹೇಳ್ತೀನಿ ನನಗೊಬ್ಬನಿಗೆ ಅಲ್ಲ ಈ ದೇಶದಲ್ಲಿ ಇರೋರಿಗೆಲ್ಲ ಹೆಂಗೆ ಕೈ ಕೊಟ್ಟರು ಅಂತ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಆಮೇಲೆ ಟೂ ತೌಸಂಡ್ ಫೋರಲ್ಲಿ ಟಿಕೆಟ್ ವಿಚಾರ ಬಂತು ನಾನವಾಗ ಚಿತ್ರದುರ್ಗ ಇನ್ಚಾರ್ಜ್ ಇದ್ದೆ ಜನಾರ್ದನ್ ಪೂಜಾ ಅವ್ರ ಇವರು ಪಿ ಸಿ ಸಿ ಪ್ರೆಸಿಡೆಂಟ್ ಇದ್ದರು ನನಗೆಲ್ಲ ಇನ್ಫಾರ್ಮೇಷನು ಇತ್ತು ಯಾವಾಗಲೂ ಇರುತ್ತೆ ಎಲ್ಲೆಂದು ಮೂರ್ತಿ ಇತ್ತ ಎಲ್ಲ ಇನ್ಫಾರ್ಮೇಷನ್ನು ಇಟ್ಕೊಂಡಿರೋದ್ರಿಂದಾನೇ ನನಗೆ ಎಲ್ಲೆಂದು ಮೂರ್ತಿ ಅಂತಾರೆ ಇಲ್ಲದ್ರೆ ಬೇರೆ ಏನಾದರೂ ಹೇಳಿರೋರು ಆವಾಗ ನನ್ನ ಫ್ರೆಂಡು ತಿಪ್ಪಾರೆಡ್ಡಿ ಅಂತ ಅವರು ಚಿತ್ರದುರ್ಗ ಕ್ಯಾಂಡಿಡೇಟು ಬಸವರಾಜ್ ಅಂತ ಒಂದು ಮಟ್ಟಕ್ಕೆ ನಮ್ಮ ಇವರಾಗಿದ್ದರು ಅವರು ಮ್ಯಾನೇಜರ್ ಥರ ಆಗಿದ್ದರು ತುಂಬ ದೊಡ್ಡ ಮನುಷ್ಯ ಆತ ದೊಡ್ಡ ಮನುಷ್ಯ ಅಂದರೆ ದುಡ್ಡಿದೆ ದೊಡ್ಡ ಮನುಷ್ಯ ಆಮೇಲೆ ಅವ್ರನ್ನ ಶ್ರೀಮತಿಯವ್ರೂ ಜಿಲ್ಲಾ ಪರಿಷತ್ತಿಗೆ ಪ್ರೆಸಿಡೆಂಟ್ ಆಗಿದ್ದರು ಅವ್ರಿಗೂ ಅವ್ರಿಗೂ ಬೆಳಿಗ್ಗೆ ಬಸವರಾಜ್ ಹೋದರೆ ಒಂದು ರೇಟು ಸಾಯಂಕಾಲ ತಿಪ್ಪಾರೆಡ್ಡಿ ಹೋದರೆ ಅವನು ಇನ್ನೂ ಇಷ್ಟು ಕೊಡ್ತೀನಿ ಅಂತ ಹೇಳ್ತಾನೆ ಅದಕ್ಕಿಂತ ಜಾಸ್ತಿ ಇದ್ರೆ ಅಂತ ಹಿಂಗೆ ಬಿಡ್ಡಿಂಗ್ ಮಾಡ್ತಾರಲ್ಲ ಹೈಯೆಸ್ಟ್ ಬಿಡ್ಡರ್ ಗೆಟ್ ಇಟ್ ಇಟ್ಟಂತ ಆ ರೀತಿ ಮಾಡಿದ್ರು ಮೂರ್ತಿ ಎಂಥವನ್ನ ತೊಗೊಂಬಂದು ಕೂಡಿಸಿದ್ಯಾ ಮೂರ್ತಿ ನೀನು ಅಂತ ಆತ ಬೇಜಾರಾಗಿ ಹೇಳ್ತಾಯಿದ್ದ ಇದನ್ನು ಪಿ ಸಿ ಸಿ ಅಧ್ಯಕ್ಷರಂದರೆ ನಾವು ಯಾವಾಗಲೂ ಹತ್ತಿರದಲ್ಲೇ ಇರೋದು ಈಗಿನ ಪಿ ಸಿ ಸಿ ಪ್ರೆಸಿಡೆಂಟ್ ಅವ್ರು ತಿಳ್ಕೊಂಡಿದ್ದಾರೆ ನಾನು ಎಬೋ ಆಲ್ ಎಬೋ ಇಂಡಿಯಾ ದೇಶವೇ ಮೇಲಿದ್ದೀನಿ ಅಂತ ಆದರೆ ಅದೆಲ್ಲ ಬುಟಾಟಿಕೆಗಳು ಅವೆಲ್ಲ ನಡೆಯಲ್ಲ ಆಗ ನಾವು ನಾನು ಅಂಜನ್ ರೆಡ್ಡಿ ಅಂತ ಸೇವಾದಲ್ಲಿ ಚೀಫು ಅವರು ನಾನು ಇವೆಲ್ಲ ಮಾಡಿ ಡಿಸ್ಕಸ್ ಮಾಡ್ತೀವಿ ನಾವು ಪಾಲಿಟಿಕ್ಸ್ ಬರೀ ಪಾಲಿಟಿಕ್ಸೇ ಮಾಡೋದು ಬೇರೆಯವ್ರು ಏನು ಮಾಡೋಲ್ಲ ಬೇರೆಯವ್ರಿಗೆ ಯಾರಿಗಾದ್ರು ಎಲ್ಲಾದ್ರೂ ತಲೆ ಮೇಲೆ ಕೈ ಇಡಬೇಕಾ ಅದೆಲ್ಲ ನಾವು ಯೋಚನೆ ಮಾಡಿಲ್ಲ ಆದ್ದರಿಂದ ನಾವು ಪೊಲಿಟಿಕಲಿ ಹಿಂಗೆಲ್ಲ ಇದೆ ಗುರು ಅಂತ ಹಂಗಾದರೆ ಪ್ರೆಸ್ ಕಾನ್ಫ್ರೆನ್ಸ್ ಮಾಡೋಣ ಎಲೆಕ್ಷನ್ ರಿಸಲ್ಟ್ ಬರೋಕ್ಕೆ ಮೊದಲು ಅಂತ ಹೇಳಿದ್ವಿ ಎಲೆಕ್ಷನ್ ರಿಸಲ್ಟ್ ಬರೋಕ್ಕೆ ಮೊದಲು ಟೂ ತೌಸಂಡ್ ಫೋರಲ್ಲಿ ನಾನು ಅಂಜನ್ ರೆಡ್ಡಿಯವರು ಪ್ರೆಸ್ ಕಾನ್ಫ್ರೆನ್ಸ್ ಮಾಡಿದ್ವಿ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು ಒಂದೇ ಅಲ್ಲ ಅದಕ್ಕೆ ಸೆಕೆಂಡ್ ಮಾಡಿ ಮಾರ್ಬೇಟ್ ಆಳೋ ಅವರು ಮಾಡಿದ್ರು ಟಿಕೆಟ್ಗಳು ಮಾರಾಟವಾಗಿದೆ ಅಂತ ಅದು ಹಿಂದೂ ಪೇಪರಲ್ಲಿ ಫ್ರಂಟ್ ಪೇಜಲ್ಲಿ ಭಾರಿ ದೊಡ್ಡದಾಗಿ ಬಂದ್ಬಿಡ್ತು ಹಿಂದೂ ಪೇಪರ್ ಅಂದರೆ ಭಾರಿ ಫೇಮಸ್ ಅದು ಅದ್ರಲ್ಲಿ ಜಾಗ ಸಿಕ್ಕದೇ ಕಷ್ಟ ಅಂಥದ್ರಲ್ಲಿ ದೊಡ್ಡದಾಗ ಬಂದ್ಬಿಡ್ತು ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಪಿ ಸಿ ಸಿ ಪ್ರೆಸಿಡೆಂಟು ಹೆಸರು ಸೇರಿಸ್ಬಿಟ್ಟಿದ್ರು ನಾನು ಪ ಪಿ ಸಿ ಸಿ ಪ್ರೆಸಿಡೆಂಟು ತುಂಬ ಹತ್ತಿರದಲ್ಲಿ ತುಂಬ ಕ್ಲೋಸ್ ಆಗಿದ್ದರು ಕೂಡ ದಿವಸ ಲಾ ನಾನು ಲಾ ಲಾಸ್ಟ್ ವಿಸಿಟ್ ಅಂದರೆ ರಾತ್ರಿ ಒಂದು ಗಂಟೆ ಒಂದೂವರೆ ಗಂಟೆಗೆ ಅವ್ರಿಗೂ ನನಗೆ ಏನೇ ಯಾವ ನಂಬರು ಅಂತ ಕೇಳೋರು ನನ್ನ ನಂಬರ್ ಹೇಳ್ತಾ ಇದ್ದೆ ಅರವತ್ತು ಅರವತ್ತೈದು ಅಷ್ಟೇ ಸರ್ ಅಂತ ಹೀಗೆ ನೀನು ಮಾತಾಡುವುದು ಎಸ್ ಎಮ್ ಕೃಷ್ಣಾಜಿಯವರು ಎಂಥ ಒಳ್ಳೆ ಗೌರ್ಮೆಂಟ್ ಕೊಟ್ಟಿದ್ದಾರೆ ನಾವು ವಿ ವಿಲ್ ಕ್ರಾಸ್ ಒನ್ ಥರ್ಟಿ ಒನ್ ಫಾರ್ಟಿ ವಿ ವಿಲ್ ಗೆಟ್ ಅಂತ ಇಲ್ಲ ಸರ್ ನನಗೆ ಬಂದಿರೋ ಇನ್ಫಾರ್ಮೇಷನ್ ಈ ಥರ ಇದೆ ಅಂತ ನಾನು ಪೊಲೈಟಾಗಿ ಹೇಳ್ತಾಯಿದ್ದೆ ಸರ್ ಆಗಿ ಪೊಲೈಟಾಗಿ ಹೇಳ್ತಾ ಇದ್ದೆ ಯಾವಾಗ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಬಂತು ನಮಗೆ ನೋಟಿಸ್ ಕೊಟ್ಟರು ನನಗೂ ಅಂಜನ್ ರೆಟ್ಟಿಗೆ ಅಷ್ಟೊತ್ತಿಗೆ ರಿಸಲ್ಟ್ ಬರ್ತಾ ಇತ್ತು ನಾವು ಹೇಳ್ದಂಗೆ ಅರವತ್ತಾರಕ್ಕೆ ಬಂದು ಸ್ಟ್ರಕ್ ಆಗಿತು ಆವಾಗ ನಮಗಿರೋ ಇನ್ಫಾರ್ಮೇಷನ್ ಪ್ರಕಾರ ದಿವಂಗತ ಕಾಫಿ ಡಿ ಅವರು ಸನ್ ಇನ್ ಲಾ ಆಫ್ ಎಸ್ ಎಮ್ ಕೃಷ್ಣಾಜಿಯವರು ಅವರು ದೇವೇಗೌಡ್ರ ಹತ್ರ ಹೋಗಿ ನೋಡಿ ನಾನು ನಾಲ್ಕೂವರೆ ವರ್ಷ ಚೀಫ್ ಆಗಿದ್ದೆ ಆರು ತಿಂಗಳಿಗೆ ನನಗೆ ಅವಕಾಶ ಕೊಟ್ಟರೆ ನಾನು ಫೈವ್ ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಚೀಫ್ ಮಿನಿಸ್ಟ್ರ್ ಇದರಲ್ಲಿ ಅಂಥೇಳಿ ನನಗೊಂದು ಹೆಸರು ಬರುತ್ತೆ ಅದಕ್ಕೆ ದಯವಿಟ್ಟು ನೀವು ದಯವಿಟ್ಟಲ್ಲ ಅದು ಯಾವ ರೀತಿ ಮಾತಾಡಿರ್ತಾರೋ ಗೊತ್ತಿಲ್ಲ ದೊಡ್ಡ ದೊಡ್ಡವರು ಇಬ್ಬರು ಈಕ್ವಲ್ ಸ್ಟೇಟಸ್ ಇರೋರು ಯಾವ ರೀತಿ ಮಾತಾಡಿರ್ತಾರೋ ನಮಗೆ ಗೊತ್ತಿಲ್ಲ ಅದು ಇವೆಲ್ಲ ರೂಮರ್ಸ್ ಬರ್ತಾಯಿತ್ತು ಕೃಷ್ಣ ಅವರು ದೇವೇಗೌಡರನ್ನ ಮೀಟ್ ಮಾಡ್ತಾ ಇದ್ದಾರೆ ದೇವೇಗೌ ದೇವೇಗೌಡರ ಹತ್ರ ಮಾತಾಡ್ತಾ ಇದ್ದಾರೆ ಅಂತ ನಮಗೆ ನೋಟಿಸ್ ಕೊಟ್ಟಿದ್ರಲ್ಲ ನಮಗೆ ಭಾರಿ ನೋವು ಆಗಿತ್ತು ನಾವೇನು ಸ ಪೂಜಾರಿ ಅವರ ಹೆಸರು ಹೇಳಿರಲಿಲ್ಲ ಅಲ್ಲಿ ಯಾರ ಹೆಸರು ಹೇಳಿದ್ವಿ ಅವ್ರಿಗೆ ನೋವಾಗಿಲ್ಲ ಆದರೆ ಪೂಜಾರಿ ಅವರು ನನ್ನ ಹೆಸರು ಹೇಳ್ಬಿಟ್ರಲ್ಲ ಅಂತ ಅವ್ರಿಗೆ ಒಂದು ನೋವಿತ್ತು ಅದಕ್ಕೆ ನಾವು ಧರಣ ಮಾಡ್ತಾಯಿದ್ವಿ ಆಫೀಸ್ ಬಂದ ಕಡೆ ಒಂದು ಟೆಂಟ್ ಗಿಂಟೆಲ್ಲ ಹಾಕ್ಕೊಂಡು ಧರಣೆ ಮಾಡ್ತಾಯಿದ್ದೆ ಟು ಪ್ಲೀಸ್ ಮೈ ಅಧ್ಯಕ್ಷ ಮೈ ಪ್ರೆಸಿಡೆಂಟಿಗೆ ನಾನು ಪ್ಲೀಸ್ ಮಾಡಬೇಕಾಗಿತ್ತು ಆವಾಗ ಒಂದು ಟ್ರೂಪ್ ಬಂತು ಅದರಲ್ಲಿ ಎಸ್ ಎಮ್ ಕೃಷ್ಣ ಅವ್ರೇನೇ ಚೀಫ್ ಆಗಬೇಕು ಅಂತ ಒಂದು ಅದರ ಮಧ್ಯದಲ್ಲಿ ಒಂದು ಟ್ರೂಪು ಇಲ್ಲ ಇಲ್ಲ ಸಾತ್ ಎಮ್ ಎಲ್ ಎ ಅವರೇ ಆಗಬೇಕು ಅಂದರೆ ಈಗಿನ ನಮ್ಮ ಫಾದರ್ ಆಫ್ ದ ಪಾರ್ಟಿ ಆಗಬೇಕು ಅಂತ ಅಂದರೆ ಅವಾಗಲಿಂದಾನು ಅವರು ಅದರ ಮೇಲೆ ಕಣ್ಣಿಟ್ಕೊಂಡಿದ್ದಾರೆ ಇವಾಗಲ್ಲ ಬಂದಾಗಲಿಂದಾನು ಹಂಗೆನೇ ಅವ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಲ್ಲ ಒಂದು ಏಳೆಂಟು ಎಪಿಸೋಡ್ ಅವಾಗ ಹೇಳ್ತೀನಿ ಡೀಟೇಲ್ಸು ಹಾಗಾಗಿ ಎಸ್ ಎಮ್ ಕೃಷ್ಣ ಅವ್ರಿಗೆ ವಿಧಿ ಇಲ್ಲೇನೇ ಒಬ್ಬ ಒಕ್ಕಲಿಗರ ನಾಯಕ ನನ್ನ ಜೊತೇಲಿರಲಿ ಅಂಥೇಳಿ ಎಲ್ಲ ನೋವುಗಳ್ನು ಸಹಿಸಿಕೊಂಡು ಮಧ್ಯದಲ್ಲಿ ದೇವೇಗೌಡರು ಎಲೆಕ್ಷನ್ ಬಂತು ದೇವೇಗೌಡರು ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಯಾರು ತಿರುಗಿ ಇವ್ರೇನೇ ಮಂತ್ರಿನೂ ಇರ್ತಾರೆ ಅಲ್ಲಿ ಎಂ ಪಿನೂ ತಗೊಳ್ತಾರೆ ತಗೊಂಡು ಅಲ್ಲಿ ಸೋತಾದ ಮೇಲೆ ಆ ನ್ಯಾಷನಲ್ ಲೀಡರ್ ಆಗಿಬಿಟ್ರು ಯಾಕೆಂದ್ರೆ ಫಾರ್ಮರ್ ಪ್ರೈಮ್ ಮಿನಿಸ್ಟ್ರಿಗೆ ನೆಕ್ಸ್ಟಾಗಿ ಕಂಟೆಸ್ಟ್ ಮಾಡಿದವರು ಅಂತ ಒಂದು ಆಮೇಲೆ ಅವಾಗ ಫಾರ್ಮರ್ ಚೀಫ್ ಮಿನಿಸ್ಟ್ರೂ ಇದು ಫಾರ್ಮ ಫಾರ್ಮರ್ ಲೀಡರ್ ಆಫ್ ದ ಅಪೋಸಿಷನ್ ಅಂದರೆ ದೇವೇಗೌಡರು ಅವ್ರನ್ನ ಎದುರಿಗೆ ಸೋಲ್ತವ್ರು ಎದುರಿಗೆ ಎಮ್ ಎಲ್ ಎ ಒಂದು ಸರಿಸೋದರು ಎಮ್ ಪಿ ಒಂದು ಅದಾದ ಅದಾದಮೇಲೆ ನಾನು ಕೃಷ್ಣನ್ ಹೇಳಾಗಿರ್ತೀನಿ ಅಂತ ಸ್ಟೇಟ್ಮೆಂಟ್ ಹೇಳೋರು ಆದರೆ ಒಳಗಡೆ ಟೈಮ್ ಕಾಯ್ತಾಯಿದ್ರು ಯಾಕಪ್ಪ ಹೇಳ್ತೀನಿ ಅಂದರೆ ಕೃಷ್ಣ ಅವರು ಟಾಲೆಸ್ಟ್ ಲೀಡರ್ ಹೀ ವಾಸ್ ನಾಟ್ ಎ ಪೊಲಿಟಿಷಿಯನ್ ಆವಾಗ ಎಸ್ ಎಮ್ ಕೃಷ್ಣಾಜಿಯವರು ಸ್ಟೇಟ್ಸ್ಮನ್ ನಮ್ಮ ದೇಶಕ್ಕೆ ಎಕ್ಸ್ಟ್ರನಲ್ ಅಫೇರ್ ಆಗಿದ್ದರು ಮಹಾರಾಷ್ಟ್ರಾಗೆ ಗವರ್ನರ್ ಆಗಿದ್ದರು ಆಮೇಲೆ ತಿರುಗಿ ವಾಪಸ್ ಬಂದಮೇಲೆ ರಾಜ್ಯಸಭಾದಲ್ಲಿದ್ದರು ಎರಡನೇ ಸಾರಿ ರಾಜ್ಯಸಭಾ ಕೊಡುವಾಗ ತಪ್ಪೋಗುತ್ತೆ ಅಂತ ಗೊತ್ತಾದ ಮೇಲೆ ಶಿಷ್ಯ ಆಗಿರೋನು ಅವನ ಡ್ಯೂಟಿ ಅವನ ಮಾಸ್ಟರ್ನ ಕಾಪಾಡ್ಕೊಳ್ಳೋದು ಅದನ್ನು ಮಾಡಲಿಲ್ಲ ಅಂದರೆ ಅಲ್ಲಿ ಎಷ್ಟು ಸಿನ್ಸಿಯರ್ ಆಗಿದ್ರು ತಿಳ್ಕೊಂಡು ಈಗ ಬಿಡಿ ಅವ್ರ ಸಂಬಂಧಿಕರು ನಾವೇನಾದ್ರೂ ಮಧ್ಯದಲ್ಲಿ ಏನು ಹೇಳೋದು ಬೇಡ ಪಾಪ ಅವ್ರ ಸಂಬಂಧ ಚೆನ್ನಾಗಿರಲಿ ಅವ್ರ ಮಗಳು ಮುತ್ತೈದೆಯಾಗಿ ಅಂತ ನಮ್ಮದು ಆರೈಕೆ ಇದೆ ನಮಗೇನು ಕರೆದಿರಲಿಲ್ಲ ಅವ್ರ ಪಾಪ ಯಾಕೆ ಕರೀತಾರೆ ಅವಾಗ ವ್ಯಕ್ತಿ ಪೂಜೆ ಮಾಡಿದ್ವಿ ಈಗ ನಮ್ಮನ್ನು ಅವರು ಅವ್ರ ಬಗ್ಗೆ ಯೋಚನೆ ಮಾಡೋಲ್ಲ ಅನ್ನೋ ಮನಸ್ಥಿತಿ ಅವತ್ತು ಯಾವಾಗಲೂ ನಾನು ಅದಾದಮೇಲೆ ಟೂ ತೌಸಂಡ್ ಫೋ ಸಿಕ್ಸ್ ಅಂತ ಕಾಣುತ್ತೆ ಪೂಜಾರಿ ಅವರಿಗೆ ರೀಪ್ಲೇಸ್ ಮಾಡಬೇಕಾಗಿತ್ತು ಆವಾಗ ಆರ್ ವಿ ದೇಶಪಾಂಡೆ ಅವರು ಎಮ್ ಎಲ್ ಎಲೆಕ್ಷನ್ ಸೋತೋಗಿದ್ರು ಅವರು ಮಠ ಮಹಾರಾಷ್ಟ್ರ ಕನೆಕ್ಷನ್ನಿಂದ ಅವ್ರನ್ನ ಪ್ರೆಸಿಡೆಂಟ್ ಅಂತ ಮಾಡಿದ್ವಿ ಆಮೇಲೆ ಇವರು ವರ್ಕಿಂಗ್ ಪ್ರೆಸಿಡೆಂಟ್ ಅಂತ ಮಾಡಿದ್ರು ಅದಕ್ಕೊಂದು ಫೋಟೋ ಇದೆ ವರ್ಕಿಂಗ್ ಪ್ರೆಸಿಡೆಂಟ್ ಅಂತ ಮಾಡಿದ್ವಿ ದೊಡ್ಡಬಳ್ಳಾಪುರದಲ್ಲಿ ಸ್ವೇರ್ ಇದು ಇವ್ರದ್ದು ದೊಡ್ಡಬಳ್ಳಾಪುರ ಮೀಟಿಂಗಲ್ಲಿ ನಾವು ಇಬ್ಬರೂ ಹೋಗ್ತೇವೆ ನಮ್ಮಿಬ್ಬರ ಮಧ್ಯೆ ಯಾರೂ ಡಿಫ್ರೆನ್ಸ್ ತರೋಕ್ಕಾಗೋದಿಲ್ಲ ಅಂತ ಭಾಷಣ ಮಾಡಿದ್ರು ಅವಾಗಲೇ ಗೊತ್ತಾಗಿದ್ದು ನನಗೆ ಅವರು ಟೂ ನೈನ್ಟೀನ್ ಏಯ್ಟಿ ಒನ್ ಏಯ್ಟಿ ಟು ಏಯ್ಟಿ ತ್ರೀ ಏಯ್ಟಿ ಫೋರ್ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಅದೆಲ್ಲ ಮರ್ತೋಗಿದ್ದಾರೆ ಅಂತ ಆಗ ಅವರು ಈಕ್ವಲ್ ನೋಡ್ತಾರೆ ನಾನು ಪಿ ಸಿ ಸಿ ಪಿ ವೈ ಸಿ ಸಿ ಪ್ರೆಸಿಡೆಂಟ್ ಆದಂಥ ಜಾರ್ಜ್ ಕಾಲದಲ್ಲಿ ನಾನು ಬ್ಲಾಕ್ ಪ್ರೆಸಿಡೆಂಟು ಅಂತ ಹೇಳಿದರು ನಾನು ಡಯಾಸಲ್ಲಿದ್ದೆ ನನಗೆ ಆವಾಗ ಗೊತ್ತಾಯಿತು ನನಗೆ ಅವ್ರ ಬಗ್ಗೆ ಗೊತ್ತಿತ್ತು ಬಿಡಿ ಇವ್ರ ಫಸ್ಟ್ ಡೇಯಿಂದ ಗೊತ್ತಿತ್ತು ನನಗೆ ಏಯ್ಟಿ ಒನ್ ನವಂಬರ್ ಮೊದಲಿಂದ ಅಕ್ಟೋಬರಿಂದಾನೇ ಗೊತ್ತಿತ್ತು ಇವ್ರ ಬಗ್ಗೆ ಯಾವ ರೀತಿ ಇವ್ರದ್ದು ಹ್ಯಾಂಡ್ಲಿಂಗ್ ಅಂತ ಅದಾದಮೇಲೆ ಅವಾಗ ವರ್ಕಿಂಗ್ ಚೇರ್ಮನ್ ಆದರು ಆಮೇಲೆ ಜ ದೇಶ ಆರ್ ವಿ ದೇಶಪಾಂಡೆ ಅವ್ರ ಮೇಲೆ ತೊಡೆ ತಟ್ಟಿ ಅಲ್ಲಿ ಯಾವುದೋ ಒಂದು ಅಫಿಷಿಯಲ್ ದುಡ್ಡು ಏನೋ ಮಿಸ್ ಆಪ್ರೇಷನ್ ಆಗಿದೆ ಮಿಸ್ ಆಪ್ರೇಷನ್ ಆಗಿದೆ ಅಂಥೇಳಿ ಅವ್ರ ಮೇಲೆಲ್ಲಾ ಜಗಳ ಮಾಡಿ ಅಂದರೆ ಪಾರ್ಟಿನ ವೀಕ್ ಅಷ್ಟೇ ಪಾರ್ಟಿ ವೀಕ್ ಆಯ್ತು ಅವಾಗ ಹಂಗಾಗಿ ಇವರು ಮಾಡಿರೋ ಘನ ಕಾರ್ಯದಿಂದ ಮುಂದೆ ಕಷ್ಟ ಆಗುತ್ತೆ ಏನೋ ಅಂಥೇಳಿ ಡೆಲ್ಲಿ ಅವರು ಯೋಚನೆ ಮಾಡಿ ಟೂ ತೌಸಂಡ್ ಏಯ್ಟಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪ್ರೆಸಿಡೆಂಟ್ ಮಾಡೋರು ಮಲ್ಲಿಕಾರ್ಜುನ್ ಪ್ರೆಸಿಡೆಂಟ್ ಆದಮೇಲೆ ಅವ್ರೆಲ್ಲಿದ್ದರು ಲಾಯಲ್ ಆಗಿರ್ತಾರೆ ಯಾರು ಪವರ್ಲಿರ್ತಾರೆ ಅವ್ರಿಗೆ ಲಾಯಲ್ ಅವರು ಯಾರು ಪವರ್ಲಿರಲ್ಲ ಅವ್ರಿಗೆ ಬಿಟ್ಟೇ ಬಿಡ್ತಾರೆ ಅದು ಅವ್ರ ಅದಾದ ಮೇಲೆ ಮೊನ್ನೆ ಎಲೆಕ್ಷನ್ನಲ್ಲಿ ಏಯ್ಟೀನ್ ಎಲೆಕ್ಷನ್ನಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಅಂದರೆ ಅದೊಂದು ಆರ್ಗನೈಸೇಷನ್ ಅಂತ ತಿಳ್ಕೊಂಡಿದ್ದಾರೆ ಅದು ಯಾವುದೇ ಆರ್ಗನೈಜೇಷನ್ ಇದ್ರೂ ಕಾಂಗ್ರೆಸ್ ಪಾರ್ಟಿ ಒಳಗೆ ಪ್ರೆಸಿಡೆಂಟು ಎ ಸಿ ಸಿಗಿಂದ ಕೆಳಗಡೆ ಇರ್ತಾರೆ ಅವರು ಇವರು ಅವ್ರಿಗೆ ಸ ಸಜೆಸ್ಟ್ ಮಾಡ್ಬೋದು ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಪ್ರೆಸಿಡೆಂಟ್ ಆಗಿರೋರು ಆದರೆ ಇವರು ಇಲ್ಲ ನಾನು ಎಲ್ಲ ಅದಕ್ಕೆ ನಮ್ಮ ಮೇಲೆ ಅಂತೇಳಿ ಕಮಿಟಿಗಳು ಮಾಡಿ 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 ಟೂ ತೌಸಂಡ್ ಏಯ್ಟಿನಲ್ಲಿ ತಿರುಗಿ ಅರವತ್ತೆಂಟಿಗೆ ನಮ್ಮ ನಂಬರ್ಗೆ ನಿಂತೋದ್ವಿ ಅದಕ್ಕೆ ಬಿಡಿ ನಮ್ಮ ಪಾರ್ಟಿನಲ್ಲಿ ನಾವು ಏನು ಕೇಳಲ್ಲ ಸೋತ್ರೆ ನಮ್ಮವ್ರ ಹುಡುಗರು ನಮ್ಮವ್ರು ಇರ್ತಾರೆ ಇನ್ನು ಮುಂದೆ ಗೆಲ್ತಾರೆ ಬಿಡಿ ಅಂತ ನಮ್ಮ ಪಾರ್ಟಿ ಮನಸ್ಥಿತಿ ಆಗ್ಬಿಟ್ಟಿದೆ ಯಾಕೆಂದರೆ ಸೋಲು 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 ಅಂತ ಅನುಭವಿಸ್ತಾ ಇದ್ದಾಗ ಏನಾಗುತ್ತೆ ಗೆದ್ದರೆ ಅಪರೂಪ ಪಾಲ್ಗೋಗ್ಬಿಡುತ್ತೆ ಹಂಗಾಗಿ ಈಗ ಅವ್ರನ್ನ ಶ್ರೀಮತಿ ಸೋನಿಯಾ ಗಾಂಧಿಯವರು ಅವ್ರ ಮೇಲೆ ಏನೋ ಕೇಸೆಲ್ಲ ಬಂದಿದೆ ಅದು ಅವ್ರದ್ದು ಡೀಟೇಲ್ ಹೇಳುವಾಗ ಹೇಳ್ತೀನಿ ಈಗ ಈಗ ಅದೆಲ್ಲ ಹೇಳೋದು ಬೇಡ ಸೋನಿಯಾ ಗಾಂಧಿ ಅವರಿಗೆ ಈತನಷ್ಟು ಗುಡ್ ಆರ್ಗನೈಸರು ದೇಶದಲ್ಲಿ ಯಾರೂ ಇಲ್ಲ ಅಂಥೇಳಿ ಅವ್ರಿಗೆ ಪಿ ಸಿ ಸಿ ಪ್ರೆಸಿಡೆಂಟ್ ಮಾಡಿದ್ದಾರೆ ಪಿ ಸಿ ಸಿ ಪ್ರೆಸಿಡೆಂಟು ಹನ್ನೊಂದನೇ ತಾರೀಕು ಮಾರ್ಚು ಆಯಿತು ಹನ್ನೆರಡನೇ ತಾರೀಕು ಮಾರ್ಚು ಕರೋನ ಶುರುವಾಯಿತು ಅವಾಗಲಿಂದ ಎಲೆಕ್ಷನ್ ಇದು ಬ ಪಾರ್ಟಿ ಕಟ್ತೀವಿ ಪಾರ್ಟಿ ಕಟ್ತೀವಿ ಅಂಥೇಳಿ ದಿನ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ಮಾಡ್ತಲೇ ಇದ್ದೀವಿ ಇವರು ಹೆಲಿಕಾಪ್ಟ್ರಲ್ಲಿ ಅಧ್ಯಕ್ಷರು ಅಧ್ಯಕ್ಷರು ಅಂತ ಹೋಗ್ತಾರೆ ಇವ್ರು ಹೋಗಕ್ಕೆ ಬಂದು ಒಂದು ಐದಾರು ಕಾರಲ್ಲಿ ಹೋಗಿರ್ತಾರೆ ಅವರಲ್ಲಿ ಜೈಕಾರ ಈ ಕಾರ ಎಲ್ಲ ಅದು ವ್ಯಕ್ತಿ ಪೂಜೆ ಅಲ್ಲ ಅದು ಅದು ವ್ಯಕ್ತಿ ಪೂಜೆ ಇಲ್ಲ ಅವ್ರಿಗೆ ಜೈಕಾರ ಹಾಕಿದ್ರೆ ವ್ಯಕ್ತಿ ಪೂಜೆ ಇಲ್ಲ ಇನ್ನೊಬ್ರಿಗೂ ಜೈಕಾರ ಹಾಕಿದ್ರೆ ಇಮ್ಮಿಡಿಯೇಟಾಗಿ ಬಂದು ನೋಟಿಸ್ ಕೊಟ್ಬಿಡ್ತಾರೆ ಈಗ ಯಾರಕ್ಕೆ ಕೊಡ್ತಾರೋ ಗೊತ್ತಿಲ್ಲ ನನಗೆ ಯಾಕಂದರೆ ನೋಟಿಸ್ ಕೊಟ್ಟರೆ ಕಾಂಗ್ರೆಸ್ ಪಾರ್ಟಿ ಕಂಪ್ಲೀಟ್ ಕಡಿಮೆ ಬಂದುಬಿಡುತ್ತೆ ಅದರಿಂದ ನೋಟಿಸ್ ಕೊಡೋಕ್ಕಾಗಲ್ಲ ಆಮೇಲೆ ಅವರು ಜಿಂದಾಬಾದು ಜಿಂದಾಬಾದ್ ನಾನೇ ಅವರೇ ಚೀಫ್ ಮಿನಿಸ್ಟ್ರು ಅವರೇ ಚೀಫ್ ಮಿನಿಸ್ಟ್ರು ಅಂತ ಜನಕ್ಕೆಲ್ಲ ಹೇಳ್ತಾ ಇದ್ದಾರೆ ಈಗ ಅವರು ನಾನೇ ಸುಪ್ರೀಂ ಅವರು ಎ ಸಿ ಸಿ ಪ್ರೆಸಿಡೆಂಟು ಸ ರಾಹುಲ್ ಗಾಂಧಿ ಅವ್ರು ಬಿಟ್ರಲ್ಲ ಟು ತೌಸಂಡ್ ನೈನ್ಟೀನ್ ಎಲೆಕ್ಷನ್ ಆದಮೇಲೆ ರಾಹುಲ್ ಗಾಂಧಿ ಅವರು ರಾಜೀನಾಮೆ ಕೊಟ್ಟರು ಅವಾಗ ಅವ್ರದ್ದೊಂದು ಬ್ಯಾಚ್ ಇದೆ ಅವರು ಎ ಐ ಸಿ ಸಿ ಪ್ರೆಸಿಡೆಂಟ್ಗೆ ಸೂಟಬಲ್ ವ್ಯಕ್ತಿ ಅಂದರೆ ಯಾರು ಇವರೇ ಅಂಥೇಳಿ ಎಲ್ಲ ಕಡೆ ಕ್ಯಾನ್ವಾಸ್ ಮಾಡಿದ್ರು ಅದೇ ಅದು ಫೇಸ್ಬುಕ್ಕು ಅದರಲ್ಲೆಲ್ಲ ಸೋಷಿಯಲ್ ಮೀಡಿಯಾ ಅಲ್ಲೆಲ್ಲ ಮಾಡಿದ್ರು ಅಕಸ್ಮಾತ್ ಅದು ಫೇಲ್ ಅಂತ ಅಂತೇಳಿ ಸುಮ್ಮನೆ ಇದ್ದುಬಿಟ್ಟಾರೆ ಆವಾಗ ಈಗ ಅವರು ಸಿದ್ದರಾಮಯ್ಯನವ್ರ ಮೇಲೆ ಅಲಿಗೇಷನ್ ನೀವು ಜನ ಒಕ್ಕ ಪಾರ್ಟಿ ವರ್ಕರ್ಸ್ ಯಾರು ವ್ಯಕ್ತಿ ಪೂಜೆ ಮಾಡಬಾರ್ದು ಪಕ್ಷದ ಪೂಜೆ ಮಾಡಿ ನಿಮ್ಮ ಪೂಜೆ ಹೆಂಗಿತ್ತು ನೀವೇ ಒಂದು ಸಾರಿ ಹಿಂದ್ಗಡೆ ತಿರುಗಿ ನೋಡಿ ಗೊತ್ತಾಗುತ್ತೆ ಆಮೇಲೆ ಜನ ಎಲ್ಲರೂ ಏನೂ ಗೊತ್ತಿಲ್ಲ ನಾನು ಹೇಳಿದ್ದೆ ಕೇಳಿ ನಂಬ್ತಾರೆ ಅಂತ ತಿಳ್ಕೊಂಡಿರೋದು ಮುಟ್ಟಾಳ್ತನ ಆಗುತ್ತೆ ಮುಟ್ಟಾಳ್ತನ ಅಂತ ಹೇಳ್ಬಾರ್ದು ಆದ್ರೂ ಅದೇ ಮುಟ್ಟಾಳ್ತಾನೇ ನೀವು ಪಕ್ಷದ ನಾಯಕರಾಗಿ ನೀವು ಏನೇನು ಮಾಡ್ತೀರಾ ಅದೆಲ್ಲ ನಮಗೆ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ ಅದಕ್ಕೆ ನಾನು ಫೇಮಸ್ ಕುಂಟ ಇದ್ರೂ ಲೀಡರ್ ಇದೆ ಈಗಲೂ ಲೀಡರ್ ಇದೆ ಮುಂದೆನೂ ಅಷ್ಟೇನೇ ಯಾವುದು ನನಗೆ ಬೇಕು ಅದು ದೇವರು ಹಂಗೇ ತಲುಪಿಸ್ಬಿಡ್ತಾನೆ ಹಿಂಗಾಗಿ ವ್ಯಕ್ತಿ ಪೂಜೆ ಮಾಡ್ತಾ ಇರೋದು ಯಾರು ಅಂತ ಈ ಜನತೆ ಡಿಸೈಡ್ ಮಾಡಲಿ ಇನ್ನೊಂದು ಸಾರಿ ಅವರು ವ್ಯಕ್ತಿ ಪೂಜೆ ಬಗ್ಗೆ ಮಾತಾಡೋದು ಬೇಡ ಎಂಥೆಂಥ ವ್ಯಕ್ತಿಗಳಿಗೆ ಎಲ್ಲೆಲ್ಲಿ ಹೆಂಗೆ ಕೈ ಕೊಟ್ಟಿದ್ದಾರೆ ಹೆಂಗೆ ಹೆಂಗೆ ಆಸ್ತಿ 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 ಕಟ್ಟಿ ಕೋಟಿ 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 ಹೆಂಗೆ ಬಂತು ಅಂತ ಕೇಳೋಕ್ಕೆ ನಮ್ಮ ಪಾರ್ಟಿಯವರು ನಾವು ರೆಡಿ ಇಲ್ಲ ಕೋಟಿ ಇರೋದು ಇಂಪಾರ್ಟೆಂಟೇ ಹೊರ್ತು ಅದು ಹೆಂಗಾದರೂ ಬಂದಿರಲಿ ಅನ್ನೋ ಮನಸ್ಥಿತಿಗೆ ನಾವು ತಲುಪಿದ್ದಾಗಿದೆ ಇದು ಸೂಕ್ಷ್ಮವಾಗಿ ಅವ್ರಿಗೆ ಹಿಂಟ್ ಕೊಡೋದಕ್ಕೆ ಇನ್ನು ಮುಂದೆ ಆದ್ರೂ ಅಧ್ಯಕ್ಷನ ನಡ್ಕೊಂಡಂಗೆ ನಡ್ಕೊಳ್ಳಿ ಅಂತ ಒಂದು ಮಾತು ಅಂತ ಹೇಳ್ತಾ ಇದ್ದೀನಿ ಇದೇನು ಅಲಿಗೇಷನ್ ಅಲ್ಲ ಅಲಿಗೇಷನ್ ಮಾಡಿದ್ರೆ ನಿಮ್ಮ ಸಿ ಬಿ ಐ ಇ ಡಿ ಐ ಟಿ ಅವ್ರಿಗಿನ್ನ ಜಾಸ್ತಿ ಇನ್ಫಾರ್ಮೇಷನ್ ಇದೆ ಇದು ನಿಮಗೆ ಒಂದು ಸೂಕ್ಷ್ಮವಾಗಿ ಈಗಲೂ ಎಚ್ಚೆತ್ಕೊಳ್ಳಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರಿ ನೀವು ಮಾಡಿದ್ದೆಲ್ಲ ನಾನು ಮಾಡಿದ್ದೆಲ್ಲ ರೈಟ್ ಅಂತ ತಿಳ್ಕೊಬೇಡಿ ನಾನು ಒಂಟಿ ಅಂತ ಏನಾದರೂ ನೀವು ತಿಳ್ಕೊಂಡಿದ್ರೆ ಒಂಟಿ ಸಲಗಾ ಕೊಡಿಯೋಕ್ಕೆ ಸಿಮ್ಗಳಿಗೆ ಕಾಯ್ತಾಯಿರ್ತದೆ ಆದ್ದರಿಂದ ಇದು ನಿಮಗೆ ತಿಳುವಳಿಕೆ ಅಂತಾದರೂ ತಿಳ್ಕೊಳ್ಳಿ ಅಡ್ವೈಸ್ ಅಂತ ತಿಳ್ಕೊಂಡ್ರೆ ಇದು ತುಂಬ ಒಳ್ಳೆಯದು ಯಾಕೆಂದ್ರೆ ನಾನು ಅಡ್ವೈಸ್ ಮಾಡೋ ಸ್ಟೇಜಲ್ಲಿದ್ದೀನಿ ನಿಮ್ಮನ್ನು ತಂದವರೇ ನಾನಾಗಿರೋದ್ರಿಂದ ನಾನು ಅಡ್ವೈಸ್ ಮಾಡೋ ಸ್ಟೇಜಲ್ಲಿದ್ದೀನಿ ನಿಮ್ಮ ಯಾರೋ ಹುಡುಗರು ನಮ್ಮ ನಮ್ಮ ಏನೋ ಯಾ ಅದು ಇಲ್ಲ ಸಮಯ ನೀವೇನಾಗಿದ್ರಿ ಅದೆಲ್ಲ ಎಲ್ಲಾರ್ಗೂ ಗೊತ್ತಿದೆ ಅದೇನು ನಾನು ಪದೇ ಪದೇ ಹೇಳೋದು ಬೇಡ ಪದೇ ಪದೇ ಹೇಳೋ ಅಂಥ ಸಮಯ ಬಂದಾಗ ನಾನು ಒಂದು ಚಾಚು ತಪ್ಪದೆ ಹೇಳ್ತೀನಿ ಹೆಂಗೆ ಹೆಂಗೆ ಯಾರ್ಯಾರ ಸ್ಕೂಲ್ ಹೆಂಗೆ ಹೆಂಗೆ ಬಂತು ಯಾರ್ಯಾರ ಜಮೀನು ಹೆಂಗೆ ಹೆಂಗೆ ಬಂತು ಯಾರು ಇದಕ್ಕೆ ಸಹಾಯ ಮಾಡಿದ್ರು ಇದೆಲ್ಲ ನನ್ನ ಹತ್ರ ಕಂಪ್ಲೀಟ್ ಡೀಟೇಲ್ ಇಟ್ಕೊಂಡಿರ್ತೀನಿ ನನ್ನ ಹಿತೈಷಿಗಳನ್ನ ನಾನು ಇಗ್ನೋರ್ ಮಾಡಿದ್ರೂ ಪರವಾಗಿಲ್ಲ ನನಗೆ ತಾತ್ಸವ ಮಾಡೋರನ್ನ ನಾನು ಯಾವಾಗಲೂ ಎರಡು ಕಣ್ಣು ಬಿಟ್ಟು ನೋಡ್ತಾ ಇರ್ತೀನಿ ವಿಷಯ ಗೊತ್ತಿದೆ ನಿಮಗೂ ಗೊತ್ತಿದೆ ನನ್ನ ವಿಷಯ ಹೆಂಗೆ ತರಿಸ್ಕೊತೀನಿ ಅಂತ ಆದ್ದರಿಂದ ನೀವು ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಘನತೆ ಗಾಂಭೀರ್ಯ ಆಫ್ ಪಿ ಸಿ ಸಿ ಚೇರ್ ನಾನು ಹೇಳ್ತಾ ಇರೋದು ನೀವು ಬಿಡಿ ಯಾವುದಕ್ಕೆ ಎಷ್ಟೋ ಜನ ಬಂದಿದ್ದಾರೆ ನಾನು ನೋಡಿದ್ದೀನಿ ಆದರೆ ನೀವು ಬಂದಮೇಲೆ ಅದು ಎಷ್ಟು ಇದೆ ಅಂತ ಜನಗಳ ಹತ್ರ ಕೇಳಿ ನೀವು ತಿಳ್ಕೊಂಡಿರ್ಬೋದು ನಾನೇ ಹಾಂ ಹಂಗಾಗಲ್ಲ ಸುಮ್ಮನೆ ಇದು ಪ್ರಜಾಪ್ರಭುತ್ವ ಜನರಿಗಾಗಿ ಜನರಿಗೋಸ್ಕರ ಜನರಿಂದ ಎಲೆಕ್ಟ್ ಆದರೆ ಸಮಯ ಆಗೋದು ಆದ್ದರಿಂದ ಇದು ನನ್ನ ಪ್ರೀತಿ ಅಡ್ವೈಸ್ ಅಂತ ತೊಗೊಳ್ಳಿ ನಾವು ಪ್ರೀತಿ ಹಾಗೆಲ್ಲ ಮಾಡಬಾರ್ದು ನೀವು ಅದಕ್ಕೆ ಅರ್ಹತೆ ಇಲ್ಲ ಆದರೂ ಇದ್ದೀನಿ ಯಾಕೆಂದರೆ ನಮ್ಮ ಅಧ್ಯಕ್ಷರು ಮರ್ಯಾದೆ ಕಾಪಾಡಬೇಕಾಗಿರೋದು ನನ್ನ ಕರ್ತವ್ಯ ನಾನು ನಿಮ್ಮಂಗೆ ಆವಾಗ ಅವಾಗ ಅಲ್ಲಿ ಇಲ್ಲಿ ಪಾರ್ಟಿಗೆ ಹೋಗಿ ಅವರ ಮಧ್ಯದಲ್ಲಿ ಪಾರ್ಟಿಗೆ ಹೋದಾಗ ಬಿಟ್ಟು ಹೋದಾಗ ನಮ್ಮ ತಿವಾರಿ ಕಾಂಗ್ರೆಸ್ಗೆ ಹೋಗಿ ಅಲ್ಲೂ ಪಾಲಿಟಿಕ್ಸ್ ಮಾಡಿದರು ಅಂದರೆ ನಿಮ್ಮ ಲಾಯಲ್ಟಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಇರಲಿಲ್ಲ ಯಾವಾಗಲೂ ನಿಮ್ಮ ಗಂಟು ಹೊಡಿಯೋ ಕೆಲಸ ಮಾಡ್ತಾಯಿದ್ರಿ ಅದರಿಂದ ಇವತ್ತು ಲೆಕ್ಕ ಕೊಡೋದು ಕಷ್ಟ ಆಗಿರೋದ್ ಆಗಿದೆ ಅಂತ ಜನ ಮಾತಾಡ್ತಾರೆ ಅದರಿಂದ ನಮ್ಮ ಪಾರ್ಟಿಗೆ ನಮ್ಮ ಪಿ ಸಿ ಸಿ ಅಧ್ಯಕ್ಷಗಾದಿಗೆ ಸ್ವಲ್ಪ ಘನತೆ ಗಾಂಭೀರ್ಯ ಕೆ ಎಚ್ ರಂಗನಾಥ್ ಕೆ ಎಚ್ ಪಾಟೀಲರು ಬಂಗಾರಪ್ಪನವರು ಇಂಥವರೆಲ್ಲ ಇದ್ದಿದ್ದು ಸೇರೋದು ಅದನ್ನು ಘನತೆಯನ್ನು ಉಳಿಸ್ಕೊಂಡು ಹೋಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ